ಏನಾದರೂ ಅಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಘವೇಂದ್ರು ಇಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲಿ ಓಡಾಡಿಕೊಂಡು ನಮ್ಮ ಪಕ್ಷಕ್ಕೆ ನಮ್ಮೆಲ್ಲರಿಗೂ ಸಹಕಾರ ನೀಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಿಜಯರು ತಂದೆಗೆ ತಕ್ಕ ಮಕ್ಕಳು ಅಂತ ಹೇಳಿದ್ರೆ ವಿಜಯನಣ್ಣ ಮತ್ತು ನಮ್ಮ ರಾಘವೇಂದ್ರಣ್ಣ ಅಂತ ಹೇಳಿಕ್ ಬಯಸ್ತಾನೆ ಇವರಿಬ್ಬರು ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ವಿಜಯನಣ್ಣ ಅವ್ರಿಗೆ ಅಂತ ಹೇಳಿ ನೀವೆಲ್ಲ ಜೈಕಾರ ಹಾಕ್ಬೇಕಂತ ಮತ್ತೆ ಇನ್ನೊಬ್ರು ನಮ್ಮ ಆತ್ಮೀಯ ಸ್ನೇಹಿತರು ಪಕ್ಕದ ಜಿಲ್ಲೆಯ ಬಿಜೆಪಿ ಅಕೌಂಟ್ ಅನ್ನ ಓಪನ್ ಮಾಡಿದವರು ಅಂತ ಹೇಳಿದ್ರೆ ಅದನ್ನ ಮಾಡ್ಬಿಡ್ಬೇಕು ಇನ್ನೊಂದು ಒಂದು ದೊಡ್ಡ ಡಿಮ್ಯಾಂಡ್ ನೀವೆಲ್ಲರಿಗೂ ಖುಷಿ ಪಡುವಂತದ್ದು ನಮ್ಮ ತಾಲೂಕಿನಲ್ಲಿ ಜನ್ಮ ಪಡೆದಂತ ಪೂಜಾ ಯಡೂರಪ್ಪ ಅವರ ಹೆಸರಲ್ಲಿ ಒಂದು ಮೆಡಿಕಲ್ ಕಾಲೇಜಿನ ದಯವಿಟ್ಟು ನೀವು ಕೊಡಬೇಕು ಅಂತ ಹೇಳಿ ನಮಸ್ಕಾರಗಳನ್ನು ನಾನು ಹೇಳಿ ಬರ್ತಾ ಇದ್ದೀನಿ ನಮ್ಮ ಮುಖ್ಯಮಂತ್ರಿಗಳಿಗೆ ಯಾಕೆ ಅಂತ ಹೇಳಿದ್ರೆ ಅವರ ತಂದೆ ತಾಯಿಗಳು ಜನ್ಮವನ್ನು ಕೊಟ್ಟು ಇಡೀ ಕರ್ನಾಟಕದಲ್ಲಿ ಶಕ್ತಿ ತುಂಬುವಂತ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಹೆಸರಲ್ಲಿ ಒಂದು ಮೆಡಿಕಲ್ ಕಾಲೇಜಿನ ದಯವಿಟ್ಟು ಇಲ್ಲಿ 17 ಎಕರೆ ಜಮೀನನ್ನ ಇಲ್ಲೇ ಎಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಸರ್ ಇದೇ ಜಾಗವನ್ನ ನಿಮಗೆ ಕೊಡ್ತೀವಿ ಅಂತ ಹೇಳಿ ಬಯಸ್ತಾ ಇದ್ದೀನಿ ದಯವಿಟ್ಟು ಇದನ್ನ ನೆರವೇರಿಸ್ಕೊಡ್ಬೇಕು ಅಂತ ಹೇಳಿ ನಾನು ತಮ್ಮ ಮತ್ತೆ ತಮ್ಮ ಪಾದಕ್ಕೆ ಕೈನ ಮುಟ್ಟಿ ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಬಯಸ್ತಾ ಇದ್ದೀನಿ ಮತ್ತೆ ಎಲ್ಲರೂ ಕೂಡಿದ್ದಾರೆ ಪೂಜೆ ಯಡೂರಪ್ಪ ಇದು ಎರಡನೇ ಶಿಕಾರಿಪುರ ಕೇವಲ 6 ತಿಂಗಳಲ್ಲಿ ಗೊತ್ತಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದೇ ಸಾರಿ ಎಲ್ಲ ಪೂಜೆಯನ್ನ ಮಾಡಿ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ತಗೊಳ್ಳೋದು 2 ವರ್ಷ ಮುಂಚೆನೇ ಯಡೂರಪ್ಪ ಜಿ ಬರಬೇಕಿತ್ತು ವಿಜಯೇಂದ್ರನು ನಾವೆಲ್ಲ ಒಂದು ಹಬ್ಬವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದಂತ ಸಂದರ್ಭದಲ್ಲಿ ಲಾಕ್ಡೌನ್ ಶುರುವಾಯಿತು ಒಂದನೇ ಮೊದಲನೇ ಅಲೆ ಎರಡನೇ ಅಲೆ ಮೂರನೇ ಅಲೆ ಆ ಕಾಲ ಕೂಡ ಬಂದಿಲ್ಲ ನೋಡಿ ಆ ಕಾಲ ಇವತ್ತು ನಮ್ಮ ಬಸವರಾಜ ಬೊಮ್ಮಾಯಿನವ್ರನ್ನ ವಿಜೇಂದ್ರನಿಗಿಂತಲೂ ಜಾಸ್ತಿ ಪ್ರೀತಿಸ್ತಾರೆ ಒಂದೊಂದ್ಸಾರಿ ನಾವು ನೋಡ್ತೀವಿ ಯಾಕೆಂದ್ರೆ ಯಡೂರಪ್ಪ ಜಿ ಅದಕ್ಕಾಗಿ ನೋಡಿ ಅವ್ರು ಬಂದು ಉದ್ಘಾಟನೆಯನ್ನು ಮಾಡುವಂತ ಲಭ್ಯ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ದೊಡ್ಡ ಖುಷಿ ಆಗ್ತಾ ಇದೆ ಅದಕ್ಕೆ ನಾನು ತಮ್ಮತ್ರ ಹೆಚ್ಚಿನ ಸಂದರ್ಭವನ್ನು ತಗೊಳ್ತೇನೆ ಎದುರಿಗೂ ಮಾತಾಡ್ತೇನೆ ಅಂತೇಳಿ ಮತ್ತೆ ಮತ್ತೆ ಇವತ್ತು ನನ್ನ ಹುಟ್ಟ ಹಬ್ಬ ಅಲ್ಲ ಕೆಆರ್ ಪೇಟೆ ತಾಲೂಕಿನ ಹಬ್ಬ ಅಂತ ಹೇಳಲಿಕ್ಕೆ ಬಯಸ್ತಾರೆ ಕೆಆರ್ ಪೇಟೆ ತಾಲೂಕಿನ ಹಬ್ಬ ನಾನು ಸದಾ ನಿಮ್ಮೋನಾಗಿ ಶರೀರದಲ್ಲಿ ಉಸಿರಿರೋ ತನಕ ಸೇವಕನಾಗಿ ತಾಲೂಕಿನಲ್ಲಿ ದುಡಿತೀನಿ ಅಂತೇಳಿ ನಿಮ್ಮೆಲ್ಲರಿಗೂ ವಹಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ ನಾನು ಇನ್ನೂ ತುಂಬ ಜನ ದೇಶಿಯಲ್ಲಿರುವ ನಮ್ಮ ಡಿ ಸಿ ಅಭಿವೃದ್ಧಿ ಮೇಡಮ್ ಅವರು ಮತ್ತೆ ಪ್ರಕಾಶ್ ಅವರು ಮತ್ತೆ ಸಿ ಎ ಅವರು ಕಮಿಷನರು ಮತ್ತೆ ನಮ್ಮ ಇಲ್ಲಿ ವೇದಿಕೆಯಲ್ಲಿ ಕೂತಿರೋ ಅಧಿಕಾರಿಗಳೆಲ್ಲರನ್ನು ಹೆಸರಿಡಬೇಕಿತ್ತು ತುಂಬಾ ಸಮಯ ಆಗಿದೆ ರಾತ್ರಿ 2 ಗಂಟೆ ಗಂಟ ಮಳೆ ಹುಟ್ಟಿದೆ ನಿಮ್ಗೆಲ್ಲ ತೊಂದರೆ ಆಗಿದೆ ಮತ್ತೆ ಮತ್ತೆ ಕ್ಷಮೆಯನ್ನ ಕೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ ಧನ್ಯವಾದಗಳು